ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಫಸ್ಟ್ ರೌಂಡ್ ಏನು ನಡೀತಾ ಇದೆ ಕರ್ನಾಟಕ ಸಿಟಿ ಅದಕ್ಕೆ ಒಂದು ಈಗ ಬಿಡಲಾಗಿದೆ ಸೊ ನೋಡ್ಬೋದು ಮಾಕ್ ಅಲಾಟ್ಮೆಂಟ್ ಇಲ್ಲಿ ಡೇಟ್ ಏನು ಮೆನ್ಷನ್ ಮಾಡಲಾಗಿದೆ ಅಂದರೆ ಹದಿನೆಂಟು ನವಂಬರ್ ಸಾಯಂಕಾಲ ಆರು ಗಂಟೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅದೇ ರೀತಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ಅಲ್ಲಿ ಪ್ರಯೋರಿಟಿನ ಬದಲಾಯಿಸ್ಬೋದು ಅಂದರೆ ಬೇಕಾಗಿರೋ ಕಾಲೇಜ್ ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಪ್ರಯೋರಿಟಿನಲ್ಲಿ ಅಂದರೆ ರಿಆರ್ಡರ್ನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಓಕೆ ಸೊ ಅದಕ್ಕಾಗಿ ಡೇಟ್ ನೋಡಿ ಹದಿನೆಂಟು ನವಂಬರ್ನಿಂದ ಇಪ್ಪತ್ತು ನವಂಬರ್ವರೆಗೆ ಸಮಯಾವಕಾಶವಿರುತ್ತೆ ಅಲ್ಲಿ ನೀವು ಚೇಂಜ್ ಬೇಕಾದ್ರೂ ಮಾಡ್ಬೋದು ಅದೇ ರೀತಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ನೋಡಿರಿ ಫಸ್ಟ್ ರೋಂಡದು ಅದು ಟ್ವೆಂಟಿ ತ್ರೀ ನವೆಂಬರ್ಗೆ ಅಲ್ಲಿ ಹನ್ನೊಂದು ಗಂಟೆಗೆ ಆಗುತ್ತೆ ಸೊ ಅದಾದ ನಂತರ ನಿಮಗೆ ಚಾಯ್ಸಸ್ನ ಬಿಡೋಲ್ಲ ಆಗುತ್ತೆ ಚಾಯ್ಸ್ ಒನ್ನಿಂದ ಚಾಯ್ಸ್ ಫೋರ್ವರೆಗೆ ನಿಮಗೆ ಚಾಯ್ಸಸ್ ಮಾಡಬೇಕಾಗಿದೆ ಕಂಪಲ್ಸರಿ ಚಾಯ್ಸ್ ಮಾಡಬೇಕಾಗುತ್ತೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಚಾಯ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾರಿಗೆ ಸೀಟ್ ಸಿಗುತ್ತೋ ಚಾಯ್ಸ್ ಒನ್ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ ಟು ನೀವು ಮತ್ತೆ ನಿಮಗೆ ಅದನ್ನು ಹೋಲ್ಡ್ನಲ್ಲಿ ಇಟ್ಕೊಳ್ಬೇಕಂದ್ರೆ ಚಾಯ್ಸ್ ನೀವು ಡಿಲೀಟ್ ಮಾಡಬೇಕಂತಂದರೆ ಇದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಸೊ ಚಾಯ್ಸಸ್ ಮಾಡೋದಕ್ಕಾಗಿ ದಿನಾಂಕ ನೋಡ್ಬೋದು ಇಪ್ಪತ್ತು ಮೂರು ನವೆಂಬರಿಂದ ಇಪ್ಪತ್ತೈದು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದವರೆಗಿರುತ್ತೆ ಅದಾದ ನಂತರ ಯಾರು ಚಾಯ್ಸನ್ನು ಮಾಡಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಪೇಮೆಂಟ್ ಮಾಡಬೇಕಾಗುತ್ತೆ ಅದು ನೋಡ್ಬೋದು ಟ್ವೆಂಟಿ ಫೋರ್ ನವಂಬರಿಂದ ಟ್ವೆಂಟಿ ಸೆವೆನ್ ನವಂಬರ್ವರೆಗೆ ಅವಕಾಶ ಇರುತ್ತೆ ಅದಾದ ನಂತರ ಕಾಲೇಜಿಗೆ ಜಾಯ್ನ್ ಆಗೋದಕ್ಕಾಗಿ ಕೊನೆಯ ದಿನಕ್ಕೂ ನೋಡ್ಬೋದು ಟ್ವೆಂಟಿ ನೈನ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಸಾಯಂಕಾಲ ಐದು ಗಂಟೆ ಮೂವತ್ತು ಸಮಯ ಅವಕಾಶ ಇರುತ್ತೆ ಯಾರು ಚಾಯ್ಸ್ ಒಂದು ಮಾಡಿರ್ತಾರೆ ಅವರಿಗೆ ಮಾತ್ರ ಪೇಮೆಂಟ್ ಮಾಡಬೇಕಾಗುತ್ತೆ ಅವರಿಗೆ ಅಡ್ಮಿಷನ್ ಮಾಡಿಕೊಳ್ಳೋದೇ ಡೇಟ್ ಇಲ್ಲೂ ಸಹ ಮೆನ್ಷನ್ ಆಗಿರುತ್ತೆ ಇದು ವೇರಿ ಆಗ್ಬೋದು ನೀವೇನು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತಿರು ಅಲ್ಲೂ ಸಹ ಮೆನ್ಷನ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ನಿಮಗೆ ರೆಗ್ಯುಲರ್ಲಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಯಾಕೆಂದರೆ ಈ ಒಂದು ಡೇಟ್ ಏನಿದೆ ಅದು ಯೂಸಲಿ ವೆರಿ ಆಗುವಂತ ಆಗುವಂಥದ್ದು ಕ್ಲಿಯರ್ಲಿ ನೆನ್ಪಿಟ್ಟುಕೊಳ್ಳಿ ನಿಮಗೆ ಸೀಟ್ ಸಿಕ್ಕ ನಂತರ ಚಾಯ್ಸ್ ಟು ಮಾಡಿ ಸೆಕೆಂಡ್ ರೌಂಡಿಗೂ ಹೋಗ್ಬೋದು ಅಥವಾ ಚಾಯ್ಸ್ ಆನ್ ಮಾಡಿ ಮಾಡಿದ ನಂತರ ಕಂಪಲ್ಸರಿ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಅಡ್ಮಿಷನ್ ಏನು ಮೆನ್ಷನ್ ಮಾಡಿರ್ತರು ಆ ಡೇಟ್ ಒಳಗೆ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಚಾಯ್ಸನ್ನು ಮಾಡಿದ್ರೆ ಮತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯೂಸಲಿ ಎಂಟರ್ ಇರುವುದಿಲ್ಲ ಕೆ ಸಿ ಟಿಯಲ್ಲಿ ಹೇಳ್ತಾ ಇದ್ದೀನಿ ಓಕೆ ಸೊ ಅದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಮತ್ತೆ ನಿಮಗೆ ಚೈಸಸ್ ಬಗ್ಗೆ ಮಾಡಿ ನಿಮಗೆ ಮತ್ತೆ ತಿಳಿಸ್ತಾ ಇರ್ತೀನಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಓಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ ನಂತರ ವೀಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್